ಓಕೆ ನಾವು ಫಸ್ಟ್ ಸ್ಟ್ಯಾಂಡಿಂಗ್ ಆಸನದಲ್ಲಿ ವೃಕ್ಷಾಸನ, ತಾಡಾಸನ ಮತ್ತು ಸೂರ್ಯ ನಮಸ್ಕಾರಗಳನ್ನ ಮಾಡಿದ್ವಿ. ಈಗ ಸೆಕೆಂಡ್ ಸೆಷನ್ನಲ್ಲಿ ಆ ಸಿಟ್ಟಿಂಗ್ ಆಸನಗಳಲ್ಲಿ ನಾವು ಮುಂದುವರಿಯೋಣ. ಅದಕ್ಕಿಂತ ಮುಂಚಿತವಾಗಿ ಪ್ರಧಾನಮಂತ್ರಿಗಳಾದಂತಹ ಶ್ರೀಯುತ ನರೇಂದ್ರ ಮೋದಿ ಅವರು ಇವತ್ತಿನ ದಿವಸ ಸಾಂಸ್ಕೃತಿಕ ನಗರಿಯಲ್ಲಿ ಮೈಸೂರಿನಲ್ಲಿ ಸುಮಾರು 15,000ಕ್ಕಿಂತ ಹೆಚ್ಚು ಜನರೊಂದಿಗೆ ಈ ಒಂದು ಯೋಗ ಡೇಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಸೊ ನಾವು ಸಹ ನಮ್ಮ ಶಾಲಾ ಹಂತದಲ್ಲಿ ಪ್ರತಿಯೊಂದು ಸ್ಟ್ಯಾಂಡಿಂಗ್ ಆಸನಸ್ ಆಗಿರ್ಬೋದು, ಸಿಟ್ಟಿಂಗ್ ಆಸನಸ್ ಆಗಿರ್ಬೋದು, ಲೇಯಿಂಗ್ ಆಸನಸ್ಗಳಾಗಿರ್ಬೋದು, ಇವುಗಳನ್ನ ನಮ್ಮ ಒಂದು ಪ್ರಾಂಶುಪಾಲರ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರ ಒಂದು ಸಮ್ಮುಖದಲ್ಲಿ ಇವತ್ತು ಆಚರಿಸ್ತಾ ಇದ್ದೀವಿ. ಸೊ ಮೊಟ್ಟ ಮೊದಲನೇದಾಗಿ ವಜ್ರಾಸನ. ನಿಮಗೆಲ್ಲ ಗೊತ್ತಿದೆ ವಜ್ರಾಸನ ಹೇಗೆ ಮಾಡ್ಬೇಕಂತೇಳಿ. ಎರಡು ಕಾಲುಗಳನ್ನ ಮುಂದೆ ಮಾಡ್ರಿ ಸಮವಾಗಿ, ಸೀಟ್ ಪ್ರಾಪರ್ಲಿ. ಓಕೆ, ನಿಧಾನವಾಗಿ ನಿಮ್ಮ ಎಡಗಾಲನ್ನ ನೀವು ಮಡಚುವಂತಹ ಕ್ರಿಯೆ ಮಾಡ್ರಿ. 1 x 2 ತಮ್ಗೆಲ್ಲ ಗೊತ್ತಿದೆ ಇದು ವಜ್ರಾಸನ, ಹೌದಾ? ಹಾ, ಈ ವಜ್ರಾಸನದಿಂದ ನಮಗೆ ನಮ್ಮ ಒಂದು ಬೆನ್ನು ಉರಿಯಲ್ಲಿರುವಂತಹ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಹಾಯವಾಗುತ್ತೆ. ಜೊತೆಗೆ ಸಕ್ಕರೆ ಕಾಯಿಲೆ ಅಂತ ರೋಗಗಳನ್ನ ಸಹ ನಾವು ಗುಣಪಡಿಸಬಹುದು. ಇದ್ರ ಜೊತೆಗೆ ನಿಮ್ಗೆ ಮುದ್ರಾವಳಿ ಹೇಳ್ಬೇಕಾದ್ರೆ ಇದು ಚಿನ್ಮಯ ಮುದ್ರಾ ಕಾಣಿಸ್ತಾ ಇದೆಲ್ಲ, ಇದು ಚಿನ್ಮಯ ಮುದ್ರಾ. ಎಲ್ರು ಚಿನ್ಮಯ ಮುದ್ರಾ ಹಾಕ್ರಿ. ಎರಡು ಕೈಗಳು ತೆಗೆ ನಿಮ್ಮ ಹೆಬ್ಬಟ್ಟನ್ನ
1, 2. Next, Bhadrasana. 1, 2. ಪ್ರಯತ್ನ ಮಾಡಿ, ಸಾಧ್ಯ ಆದಷ್ಟು ಮಟ್ಟಿಗೆ ಪ್ರಯತ್ನ ಮಾಡಿ. Please don't talk. Relax. 1, 2. ಇಲ್ಲಿಗೆ ನಿಮಗೆ ಸಿಂಹಾಸನಗಳು ಮುಕ್ತಾಯವಾದ. ಇನ್ನು ನೆಕ್ಸ್ಟ್ ಬರುವಂತದ್ದು ಲೇಯಿಂಗ್ ಆಸನ, ಅಂದ್ರೆ ಮಲಗಿ ಮಾಡುವಂತಹ ಆಸನಗಳು.